Hello students, welcome back to my class. In today's class we are going to learn spoken English presented by Kaviraj Jirge, GHS Gadikeshwar. ಇವತ್ತಿನ ತರಗತಿಯ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ. ಇವತ್ತಿನ ತರಗತಿಯಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿಯೋಣ. ಈ ವಿಡಿಯೋನು ಕೊನೆವರೆಗೂ ಹಾಗೆ ನೋಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಈ ಒಂದು ಸ್ಪೋಕನ್ ಇಂಗ್ಲಿಷ್ ಅನ್ನು ನಾನು ಮಕ್ಕಳ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ಕಲಿಕೆಗಾಗಿ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಎರಡು ಬಾರಿ ನೋಡಿ, ಮೊದಲನೇ ಬಾರಿ ಪ್ಲೇನ್ ಆಗಿ ನೋಡಿ, ಸೆಕೆಂಡ್ ಬಾರಿ ನೋಡೋ ಟೈಮಲ್ಲಿ ತಾವುಗಳು ಈ ವಿಡಿಯೋ ಬರ್ತಕ್ಕಂಥ ಡೈಲಾಗ್ಗಳನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷ್ ಅನ್ನ ತುಂಬಾ ಸರಳವಾಗಿ ಕಲಿಬಹುದು. ಇಂಗ್ಲಿಷ್ ಕಲಿಯೋದು ಅಷ್ಟು ಆತಂಕಾರಿ ವಿಷಯ ಅಲ್ಲ, ಬಟ್ ಯಾವ ತರ ಕಲಿಬೇಕು ಅನ್ನೋ ಒಂದು ಮೆಥಡ್ ಅನ್ನ ಕೂಡ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಡಿಯೋಗಳನ್ನ ನೀವು ರೆಗ್ಯುಲರ್ ಆಗಿ ನೋಡಿದ್ದೆ ಆದ್ರೆ ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ನೀವು ನಿರರ್ಗಳವಾಗಿ ಇಂಗ್ಲಿಷ್ ಅನ್ನ ಮಾತನಾಡೋದನ್ನ ಕಲಿಬಹುದು. ಸೊ ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಫಸ್ಟ್ ಡೇ ನಾವು ಏನ್ ಕಲಿಯೋಣ ಅನ್ನೋದು ಈಗ ನೋಡೋಣ. ಅಂತ ಮೊದಲನೇ ದಿನದಂದು ನಾವು ಸಂಬೋಧಿಸುವುದನ್ನು ಕಲಿಯೋಣ, ಅಂದ್ರೆ ಯಾವ ತರ ಇಂಗ್ಲಿಷ್ ನಲ್ಲಿ ಗ್ರೀಟ್ ಮಾಡಬೇಕು ಅನ್ನೋದನ್ನ ಕಲಿಯೋಣ. ನಾವು ಯಾರನ್ನಾದ್ರೂ ಭೇಟಿಯಾದಾಗ ನಮಸ್ಕಾರ ಎನ್ನುತ್ತೇವೆ, ಅದು ಯಾವುದೇ ಸಮಯದಲ್ಲಾದರೂ ನಮಸ್ಕಾರ ಎಂದು ಸಂಬೋಧಿಸುತ್ತೇವೆ. ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗಿಲ್ಲ. ಇಂಗ್ಲಿಷ್ ನಲ್ಲಿ ನಮಸ್ಕಾರ ಹೇಳಲು ದಿನದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಬಳಸುತ್ತೇವೆ. ಇವತ್ತಿನ ಕ್ಲಾಸ್ ನಲ್ಲಿ ಆ ಬೇರೆ ಬೇರೆ ಪದಗಳನ್ನ ಯಾವ ಯಾವ ಸಮಯದಲ್ಲಿ ಬಳಸಬೇಕು ಅನ್ನೋದನ್ನ ಕಲಿಯೋಣ. ಸೊ ಈಗ ನಾವು ಏನ್ ಮಾಡೋಣ ಅಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಸ್ಟಡಿ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಯಾವ ತರ ನಾವು ಗ್ರೀಟ್ ಮಾಡ್ಬೇಕು, ಯಾವ ತರ ಸಂಬೋಧಿಸಬೇಕು. ಸೊ ನಿಮ್ಗೆ ನೆನ್ಪಿಟ್ಕೊಳ್ಳಿ, ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಮಗೆ ಯಾರಾದ್ರೂ ಎದುರು ಬಂದಾಗ ಭೇಟಿಯಾದಾಗ ಯಾವ ತರ ಸಂಬೋಧಿಸ್ಬೇಕಂದ್ರೆ ಕನ್ನಡದಲ್ಲಿ ಹೇಳ್ತೀನಿ, ಅಪ್ಪ ನಮಸ್ಕಾರ ಅಂತೀವಿ, ನಮಸ್ಕಾರಪ್ಪ ಅಂತ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ಹೇಳ್ತೀವಿ. ಸೊ ಅಮ್ಮ ನಮಸ್ಕಾರ ಅಂತ ಇದ್ರೆ ಅಮ್ಮ ಎದುರು ಬಂದಾಗ ನಾವು ಅಮ್ಮ ನಮಸ್ಕಾರ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಹೇಳ್ತೀವಿ. ಸೊ ನಮಸ್ಕಾರ ಗೆಳೆಯರೆ ಅಂತ ಅಂದಾಗ ನಾವು ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಕರಿತೀವಿ. ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಯಾರಾದ್ರೂ ಭೇಟಿಯಾದಾಗ ನಾವು ಗುಡ್ ಮಾರ್ನಿಂಗ್ ಅನ್ನ ಹೇಳ್ತೀವಿ. ಸೊ ಎರಡನೇ ಸ್ಟೆಪ್ ಅಲ್ಲಿ ನೋಡಿದಾಗ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಮ್ಗೆ ಯಾರಾದ್ರೂ ಎದುರಾದಾಗ ಭೇಟಿಯಾದಾಗ ಯಾವ ತರ ಸಂಬೋಧಿಸ್ಬೇಕು, ನಮಸ್ಕಾರ ಅಜ್ಜ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಇಂಗ್ಲಿಷ್ ನಲ್ಲಿ ಗುಡ್ ಆಫ್ಟರ್ನೂನ್ ಗ್ರ್ಯಾಂಡ್ ಪಾ ಅಂತ ಹೇಳ್ತೀವಿ. ಆನಂತರ ನಮಸ್ಕಾರ ಸ್ವಾಮಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳ್ತೀವಿ. ನಮಸ್ಕಾರ ಮಗಳೇ ಅಂತ ಇದು ಬಂದಾಗ ನಾವು ಇಂಗ್ಲಿಷ್ ನಲ್ಲಿ ಗುಡ್ ಆಫ್ಟರ್ನೂನ್ ಡಿಯರ್ ಅಂತ ಸಂಬೋಧಿಸ್ತೀವಿ. ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಗುಡ್ ಆಫ್ಟರ್ನೂನ್ ಅನ್ನ ಬಳಸ್ತೀವಿ. ಗುಡ್ ಮಾರ್ನಿಂಗ್ ಅನ್ನ ಬೆಳಿಗ್ಗೆಯಿಂದ 12 ಗಂಟೆವರೆಗೆ, 12 ಗಂಟೆಯಿಂದ 5 ಗಂಟೆವರೆಗೆ ಗುಡ್ ಆಫ್ಟರ್ನೂನ್ ಅನ್ನ ಬಳಸ್ತೀವಿ. ಸೊ ಇದು ಎರಡು ಸ್ಟೆಪ್ ಆಯ್ತು. ಸೊ ಮೂರನೇ ಹಂತದಲ್ಲಿ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ಯಾರಾದ್ರೂ ಭೇಟಿಯಾದಾಗ ನಾವು ಏನಂತ ಕರಿಬೇಕಂದ್ರೆ ಗುಡ್ ಈವ್ನಿಂಗ್ ಅಂತ ನಾವು ಸಂಬೋಧಿಸ್ತೀವಿ. ಬೆಳಿಗ್ಗೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಗುಡ್ ಈವ್ನಿಂಗ್. ಎಕ್ಸಾಂಪಲ್ ನೋಡೋಣ, ನಮಸ್ಕಾರ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ, ಗುಡ್ ಈವ್ನಿಂಗ್ ಅಂಕಲ್ ಅಂತ ಹೇಳ್ತೀವಿ, ನಮಸ್ಕಾರ ಅಣ್ಣ ಅಂತ ನಾವು ಹೇಳಬೇಕಾಗಿದೆ. ಸೊ ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಗುಡ್ ಈವ್ನಿಂಗ್ ಬ್ರದರ್ ಅಂತ ಹೇಳ್ತೀವಿ. ನಮಸ್ಕಾರ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಭೇಟಿಯಾದಾಗ ನಮಸ್ಕಾರ ದೊಡ್ಡಮ್ಮ ಅಂತೀವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಗುಡ್ ಈವ್ನಿಂಗ್ ಆಂಟಿ ಅಂತ ಕರಿತೀವಿ. ಸೊ 5 ಗಂಟೆ ಸಂಜೆ 5 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಗುಡ್ ಈವ್ನಿಂಗ್ ಅನ್ನ ಬಳಸ್ತೀವಿ. ಸೊ ನಾಲ್ಕನೇ ಸ್ಟೇಜ್ ಅಲ್ಲಿ ನೋಡ್ತೀವಿ, ರಾತ್ರಿ ಏಳರಿಂದ ರಾತ್ರಿ ಬೀಳ್ಕೊಡೋವರೆಗೆ, ಅಂದ್ರೆ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ ಬೀಳ್ಕೊಡೋವರೆಗೆ ನಾವು ಗುಡ್ ನೈಟ್ ಅನ್ನ ಬಳಸ್ತೀವಿ. ರಾತ್ರಿ 7 ಗಂಟೆಯಿಂದ ನಾವು ಗುಡ್ ನೈಟ್ ಅನ್ನ ಬಳಸೋದನ್ನ ಸಹಜವಾಗಿ ಕಾಣ್ತಾ ಇರ್ತೀವಿ. ಇಲ್ಲಿ ನಾವು ಏನ್ ನೋಡ್ತಾ ಇರ್ತೀವಿ ಅಂದ್ರೆ ಬರ್ತಕ್ಕಂಥ ಒಂದು ಹಂತಗಳನ್ನ ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳನ್ನ ಬಳಸ್ತೀವಿ. ಮಾರ್ನಿಂಗ್ ಸ್ಟೇಜ್ ಅಲ್ಲಿ ನಾವು ನೋಡ್ಕೊಂಡಿವಿ ಏನೇನು ಬಳಸ್ತೀವಿ ಅನ್ನೋದು, ಅದೇ ತರ ಮಧ್ಯಾಹ್ನದಿಂದ ಏನ್ ಬಳಸ್ತೀವಿ, ಮಾರ್ನಿಂಗ್ ಹಂತದಲ್ಲಿ ನಾವು ಗುಡ್ ಈವ್ನಿಂಗ್ ಅನ್ನ ಬಳಸ್ತೀವಿ. ಮಾರ್ನಿಂಗ್ ಮುಗಿದ ನಂತರ ಅಂದ್ರೆ ಆಫ್ಟರ್ ಮಧ್ಯಾಹ್ನದಿಂದ ನಾವು ಗುಡ್ ಆಫ್ಟರ್ನೂನ್ ಅನ್ನ ಬಳಸ್ತೀವಿ. ಮಧ್ಯಾಹ್ನ ಆದ ನಂತರ ಸಾಯಂಕಾಲ ನಾವೇನ್ ಬಳಸ್ತೀವಿ ಅಂದ್ರೆ ಗುಡ್ ಈವ್ನಿಂಗ್ ಅನ್ನ ಬಳಸ್ತೀವಿ. ಸೊ ಈಗ ರಾತ್ರಿ 7 ಗಂಟೆಯಿಂದ ಬೀಳ್ಕೊಡೋವರೆಗೆ ನಾವು ಏನ್ ಬಳಸ್ತೀವಿ ಅಂದ್ರೆ ಶುಭ ರಾತ್ರಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಅದನ್ನ ಇಂಗ್ಲಿಷ್ ನಲ್ಲಿ ಗುಡ್ ನೈಟ್ ಅಂತ ಹೇಳ್ತೀವಿ. ಶುಭ ರಾತ್ರಿ ಗೆಳೆಯರೆ ಅಂತ ಕನ್ನಡದಲ್ಲಿ ಹೇಳಿದಾಗ ನಾವು ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳ್ತೀವಿ ಅಂದ್ರೆ ಗುಡ್ ನೈಟ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಶುಭ ರಾತ್ರಿ ಅಪ್ಪ ಅಂತ ಹೇಳಿದ್ರೆ ಗುಡ್ ನೈಟ್ ಡ್ಯಾಡ್ ಅಂತ ಹೇಳ್ತೀವಿ. ಇದು ನಾವು ಸಮಯವನ್ನ ಗೊತ್ತಿದ್ದಾಗ ಈ ತರ ಬಳಸ್ತೀವಿ.
ಬಟ್ ನಮ್ಗೆ ಕೆಲವೊಂದು ಸಲ ಏನಾಗುತ್ತೆ, ನಮ್ಮ ಹತ್ರ ವಾಚ್ ಇರೋದಿಲ್ಲ, ಸಮಯ ಗೊತ್ತಿರೋದಿಲ್ಲ. ಅಂತ ಒಂದು ಸಮಯದಲ್ಲಿ ಕೂಡ ಕೆಲವೊಂದು ಎನಿ ಟೈಮ್ ಬಳಸ್ತಕ್ಕಂಥ ಪದಗಳನ್ನು ಕೂಡ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸಬಹುದು. ಸೊ ಅದನ್ನು ನಾವು 5ನೇ ಸ್ಟೇಜ್ ಅಲ್ಲಿ ನೋಡ್ತೀವಿ. ದಿನದ ಯಾವುದೇ ಸಮಯದಲ್ಲಿ ಕೂಡ ನಮ್ಗೆ ಸಮಯ ಗೊತ್ತಿದ್ದಿಲ್ಲ ಅಂದ್ರೆ ನಾವು ಬೇರೆ ತರ ಕೂಡ ಬಳಸಬಹುದು. ನಿಮಗೆ ಶುಭವಾಗಲಿ ಅಂತ ನಾವು ಹೇಳ್ತೀವಿ, ಅದನ್ನೇ ಗುಡ್ ಡೇ ಟು ಯು ಅಂತ ಹೇಳ್ತೀವಿ. ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು ಅಂತ ಹೇಳ್ತಾರೆ. ಅದನ್ನು ನಾವು ಇಂಗ್ಲಿಷ್ ನಲ್ಲಿ ಪ್ಲೀಸ್ ಟು ಮೀಟ್ ಯು ಅಂತ ಹೇಳ್ತೀವಿ. ಒಳ್ಳೆಯದು, ಹೋಗಿ ಬನ್ನಿ ಗೆಳೆಯರೇ ಅಂತ ನಾವು ಇಂಗ್ಲಿಷ್ ನ ಕನ್ನಡದಲ್ಲಿ ಹೇಳಿದಾಗ ಅದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೇಕಂದ್ರೆ ಗುಡ್ ಬೈ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಒಳ್ಳೆಯದು, ಪುನಃ ಭೇಟಿಯಾಗೋಣ, ಅದನ್ನು ಇಂಗ್ಲಿಷ್ ನಲ್ಲಿ ನಾವು ಬೈ ಸಿ ಯು ಅಗೇನ್ ಅಂತ ಹೇಳ್ತೀವಿ. ನಿಮ್ಮನ್ನು ಕಂಡು ಸಂತೋಷವಾಯಿತು ಅಂತ ನಾವು ಹೇಳ್ತೀವಿ. ಕೆಲವು ಸಲ ಕನ್ನಡದಾಗ ಯಾರಾದ್ರೂ ಭೇಟಿಯಾದಾಗ ನಿಮ್ಮನ್ನು ಕಂಡು ತುಂಬಾ ಸಂತೋಷವಾಯಿತು ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೇಕಂದ್ರೆ ನೈಸ್ ಟು ಮೀಟ್ ಯು ಅಂತ ಹೇಳಬೇಕು. ಸೊ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಫಸ್ಟ್ ಡೇ ಮೊದಲನೇ ದಿನದಂದು ನಾವು ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಯಾವ ತರ ಗ್ರೀಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ವಿ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಡೈಲಾಗ್ ಅನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋನ ಎರಡೆರಡ್ ಬಾರಿ ನೋಡಿ, ಅಂದಾಗ ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಗೊತ್ತಾಗುತ್ತೆ. ಸೊ ಇದು ಇವತ್ತು ಕಲ್ತಿರೋದು ಬೇಸಿಕ್ ಇಂಗ್ಲಿಷ್ ಇದೆ, ಬರ್ತಾ ಬರ್ತಾ ನಾವು ಡೈಲಾಗ್ಗಳನ್ನ ಕಲಿಯೋಣ. ಇನ್ನು ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಇಂಗ್ಲಿಷ್ ತುಂಬಾನೇ ಸರಳವಾಗಿ ಕಲಿಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಎಲ್ಲಾ ಗೆಳೆಯರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. Thank you all.